ನಮಸ್ಕಾರ ವೀಕ್ಷಕರೇ, ಇನ್ವೆಸ್ಟ್ ಮ್ಯಾನೇಜರ್ ಯೂಟ್ಯೂಬ್ ಚಾನೆಲ್ನ ಟ್ರೇಡ್ ಅನಾಲಿಸಿಸ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹಿಂದಿನ ವಾರ ತೆಗೆದುಕೊಂಡಿರುವ ಟ್ರೇಡ್ನ ರಿಸಲ್ಟ್ ಏನಾಯಿತು ಅಂತ ನೋಡೋಣ. ಅದೇ ರೀತಿ ಮುಂದಿನ ವಾರಕ್ಕೆ ತೆಗೆದುಕೊಂಡಿರುವ ಟ್ರೇಡ್ನ ಅನಾಲಿಸಿಸ್ ಅನ್ನು ಕೂಡ ಮಾಡೋಣ. ಸ್ಕ್ರೀನ್ ಮೇಲೆ ಜೆರೋದಾದ ಟ್ರೇಡಿಂಗ್ ಟರ್ಮಿನಲ್ ಅನ್ನು ನೋಡ್ತಾ ಇದ್ದೀರಿ. ನಾವು ಮೊದಲನೇದಾಗಿ ಹಿಂದಿನ ವಾರದ ಟ್ರೇಡ್ನ ರಿಸಲ್ಟ್ ಏನಾಯಿತು ಅಂತ ನೋಡ್ಕೊಂಡು ಬರೋಣ. ಕನ್ಸೋಲ್ ಪೇಜ್ ನಲ್ಲಿ ರಿಪೋರ್ಟ್ಸ್ ನ ಅಂಡರ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್, ನಮಗೆ ಬೇಕಾಗಿರೋದು ಫ್ಯೂಚರ್ ಅಂಡ್ ಆಪ್ಷನ್ಸ್ ನ ರಿಸಲ್ಟ್. ಕಳೆದ ವಾರ ಅಂದ್ರೆ 19 ಮೇ 2023 ಶುಕ್ರವಾರದಿಂದ ಹಿಡಿದು 25 ಮೇ 2023 ಗುರುವಾರದವರೆಗಿನ ನಮ್ಮ ರಿಸಲ್ಟ್ ಅನ್ನು ನಾವು ನೋಡ್ತೇವೆ ಅಂದ್ರೆ ನಮಗೆ ಇಲ್ಲಿ ಟೋಟಲ್ ಆಗಿ 33,697 ರೂಪಾಯಿಗಳ ಪ್ರಾಫಿಟ್ ಆಗಿದೆ. ಅದರಲ್ಲಿ ಚಾರ್ಜಸ್ ಎಲ್ಲ ಲೆಸ್ ಮಾಡಿದ್ರೆ ಚಾರ್ಜಸ್ ಆಗಿರೋದು 1,292 ರೂಪಾಯಿಗಳು, ಅದನ್ನೆಲ್ಲ ಲೆಸ್ ಮಾಡಿ ನಮಗೆ ನೆಟ್ ಪ್ರಾಫಿಟ್ ಉಳ್ಕೊಂಡಿರೋದು 32,405. ಈ ಪ್ರಾಫಿಟ್ ಏನಿದೆ, ನಮ್ಮ ಇಲ್ಲಿಯವರೆಗಿನ ಒಂದು ಹೈಯೆಸ್ಟ್ ಪ್ರಾಫಿಟ್ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ ಒಂದ್ಸಲ ನಮಗೆ ನಿಯರ್ ಬೈ 29,000 ವರೆಗೆ ಪ್ರಾಫಿಟ್ ಆಗಿತ್ತು, ಬಟ್ 32,000 ಪ್ರಾಫಿಟ್ ಆಗಿರೋದು ಇಲ್ಲಿವರೆಗಿನ ಹೈಯೆಸ್ಟ್ ಅಂತ ನಾವು ಹೇಳ್ಬೋದು. ಅದೇ ರೀತಿ ನಮ್ಮ ಒಂದು ಎವರೇಜ್ ವೀಕ್ಲಿ ಪ್ರಾಫಿಟ್ 15,000-16,000 ಇರ್ತಾ ಇತ್ತು, ಬಟ್ ಈ ವಾರದ ಪ್ರಾಫಿಟ್ ಏನಿದೆ, 2 ವೀಕ್ನಲ್ಲಿ ಆಗುವಂತಹ ಪ್ರಾಫಿಟ್ ಒಂದೇ ವೀಕ್ನಲ್ಲಿ ಆಗಿರುವಂತದ್ದು. ಇನ್ನು ಈ ವಾರ ತೆಗೆದುಕೊಂಡಿರುವ ಅಡ್ಜಸ್ಟ್ಮೆಂಟ್ಗಳನ್ನು ನೀವಿಲ್ಲಿ ಕೆಳಗೆ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಮಂತ್ಲಿ ರಿಸಲ್ಟ್ ಏನಾಯಿತು ಅಂತ ನೋಡೋದಾದ್ರೆ, ನಾವು ಈ ಮಂತ್ಗೆ ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದು 80,000 ರೂಪಾಯಿಗಳ ಪ್ರಾಫಿಟ್. 28 ಏಪ್ರಿಲ್ 2023 ಹಿಡಿದು 25 ಮೇ 2023 ಒಂದು ತಿಂಗಳ ಕಂಪ್ಲೀಟ್ ಟ್ರೇಡ್ನ ರಿಸಲ್ಟ್ ಅನ್ನು ನೋಡೋದಾದ್ರೆ ನಮ್ಗೆ ಇಲ್ಲಿ ಒಟ್ಟಿಗೆ 86,112 ರೂಪಾಯಿಗಳ ಪ್ರಾಫಿಟ್ ಆಗಿದೆ. ಅದರಲ್ಲಿ ಚಾರ್ಜಸ್ ಅನ್ನು ನಾವು ಲೆಸ್ ಮಾಡಿದ್ವಿ ಅಂತಾದ್ರೆ 4,409 ರೂಪಾಯಿಗಳು, 81,702 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 82,000 ಪ್ರಾಫಿಟ್ ಅಚೀವ್ ಆಗಿದೆ. ಹಿಂದಿನ ವಾರ ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಾಗ ನಮ್ಮ ಪ್ರಾಫಿಟ್ ಟಾರ್ಗೆಟ್ ಅನ್ನು ಅಚೀವ್ ಆಗ್ಲಿಕ್ಕೆ ಕಷ್ಟ ಇದೆ ಅಂತ ಹೇಳಿದೆ, ಯಾಕಂದ್ರೆ ವಿಕ್ಸ್ ಕೂಡ ತುಂಬಾ ಲೋ ಇತ್ತು, ಅದರ ಜೊತೆಗೆ ಪ್ರೀಮಿಯಂಗಳು ಕೂಡ ತುಂಬಾ ಲೋ ಇತ್ತು. ಬಟ್ ಕಳೆದ ವಾರ ನಾನು ಒಂದು ಹೆವಿ ರಿಸ್ಕ್ ಟ್ರೇಡ್ ಅನ್ನು ತೆಗೆದುಕೊಂಡಿದ್ದೆ, ರಿಸ್ಕ್ ಜಾಸ್ತಿ ಇದ್ದಿದ್ರಿಂದ ನಮಗೆ ಪ್ರಾಫಿಟ್ ಕೂಡ ಜಾಸ್ತಿ ಇತ್ತು. ಅದರ ಪ್ರಕಾರ ನಮಗೆ 32,000 ಪ್ರಾಫಿಟ್ ಮಾಡ್ಲಿಕ್ಕೆ ಆಯಿತು. ಹೀಗಾಗಿ ನಮ್ಮ ಟಾರ್ಗೆಟ್ ಏನಿದೆ ಅದನ್ನು ನಾವು ರೀಚ್ ಆಗಿದ್ದೇವೆ. ಇನ್ನು ಈ ಮಂತ್ ನ ತೆಗೆದುಕೊಂಡಿರುವ ಎಲ್ಲಾ ಅಡ್ಜಸ್ಟ್ಮೆಂಟ್ಗಳು ನೀವಿಲ್ಲಿ ನೋಡಬಹುದು. ಅದೇ ರೀತಿ ಇದನ್ನು ಒಂದ್ಸಲ ರಿಫ್ರೆಶ್ ಕೂಡ ಮಾಡಿ ತೋರಿಸ್ತಾ ಇದೆ. ಇದು ಈ ಮಂತ್ ಮತ್ತೆ ಈ ವಾರದ ಟ್ರೇಡ್ ನ ರಿಸಲ್ಟ್ ಆಯಿತು. ಇನ್ನು ನಾವು ಮುಂದಿನ ವಾರಕ್ಕೆ ತೆಗೆದುಕೊಂಡಿರುವ ಟ್ರೇಡ್ ನ ಅನಾಲಿಸಿಸ್ ಅನ್ನು ಮಾಡೋಣ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಮುಂದಿನ ವಾರಕ್ಕೆ ತೆಗೆದುಕೊಂಡಿರುವ ಟ್ರೇಡ್ ಗಳನ್ನು ನೋಡ್ತಾ ಇದ್ದೀರಿ, ತುಂಬಾ ಅಡ್ಜಸ್ಟ್ಮೆಂಟ್ ಗಳನ್ನು ಕೂಡ ನೋಡ್ತಾ ಇದ್ದೀರಿ. ಅದರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಒಂದ್ಸಲ ವಿಕ್ಸ್ ನ ಚಾರ್ಟ್ ಅನ್ನು ನೋಡ್ಕೊಂಡು ಬರೋಣ. ವಿಕ್ಸ್ ಆಸ್ ಯೂಶುವಲ್ ನಮ್ಗೆ ಯಾವುದೇ ರೀತಿಯ ಒಂದು ಗ್ರೋತ್ ಇಲ್ಲ. ಇಲ್ಲಿ ಮತ್ತೊಮ್ಮೆ ವಿಕ್ಸ್ 12ರ ಕೆಳಗೆ ಟ್ರೇಡ್ ಆಗ್ತಾ ಇದೆ, ಅದರಲ್ಲೂ ಶುಕ್ರವಾರದ ಅಂತ್ಯಕ್ಕೆ ವಿಕ್ಸ್ 5% ಫಾಲ್ ಆಗಿ 11.9 ಲೆವೆಲ್ ನಲ್ಲಿ ಸದ್ಯಕ್ಕೆ ಟ್ರೇಡ್ ಆಗ್ತಾ ಇದೆ. ಇನ್ನು ಈ ವಾರದ ಟ್ರೇಡ್ ಗಳ ಬಗ್ಗೆ ನೋಡೋದಾದ್ರೆ ಈ ಒಂದು 4 ಟ್ರೇಡ್ ಗಳನ್ನು ನೀವು ನೋಡಬಹುದು. ಇದು ಈ ವಾರಕ್ಕೆ ತೆಗೆದುಕೊಂಡಿರುವ ಟ್ರೇಡ್, ಇದು ಬೇರೆ ಟ್ರೇಡ್, ಇದನ್ನು ನಾವು ಮತ್ತೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಟ್ರೇಡ್ ನ ಬಗ್ಗೆ ನೋಡೋದಾದ್ರೆ, ಆಸ್ ಯೂಶುವಲ್ 2,500 ಕ್ವಾಂಟಿಟಿ ಅಲ್ಲಿ ಸೆಲ್ ಮಾಡಿರುವಂತದ್ದು 1,250 ಕ್ವಾಂಟಿಟಿ ಅಲ್ಲಿ ಹೆಜ್ ಕೊಟ್ಟಿರುವಂತದ್ದು. ಇನ್ನು ಪ್ರೀಮಿಯಂ ಗಳು ಕೂಡ ತುಂಬಾ ಹೆವಿ ಇದೆ, ಇದು ಯಾಕಂದ್ರೆ ಇದು ಅಡ್ಜಸ್ಟ್ಮೆಂಟ್ ಕೊಟ್ಟು ಬಂದಿರುವಂತಹ ಪ್ರೀಮಿಯಂ ಗಳು. ಕಳೆದ ವಾರದ ಟ್ರೇಡ್ ನಲ್ಲಿ ನಮ್ಗೆ ತುಂಬಾ ಒಳ್ಳೆಯ ಪ್ರಾಫಿಟ್ ಬಂದಿರೋದ್ರಿಂದ ಅದೇ ಪ್ರಾಫಿಟ್ ಅನ್ನು ನಾನು ಈ ವಾರಕ್ಕೆ ರಿಸ್ಕ್ ಆಗಿ ಹಿಡಿದುಕೊಂಡು ಮುಂದಿನ ವಾರಕ್ಕೆ ಸ್ವಲ್ಪ ಇನ್ನೂ ಹೆಚ್ಚು ರಿಸ್ಕ್ ಇರುವಂತಹ ಟ್ರೇಡ್ ಅನ್ನು ತೆಗೆದುಕೊಂಡಿದ್ದೇನೆ. ಹೀಗಾಗಿ ನಮ್ಮ ಪ್ರಾಫಿಟ್ ಇನ್ಕ್ರೀಸ್ ಆಗುವ ಸಾಧ್ಯತೆ ಇದೆ. ಅದೇ ರೀತಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಹೆವಿ ಮೂವ್ಮೆಂಟ್ ಗಳು ಬಂತು ಅಂದ್ರೆ ನಮ್ಗೆ ಲಾಸ್ ಆಗುವ ಸಾಧ್ಯತೆ ಕೂಡ ಇದೆ. ಅದೇ ರೀತಿ ಇವತ್ತು ಆಗಿದೆ. ಆಕ್ಚುಲಿ ನಾನು ಈ ಟ್ರೇಡ್ ಅನ್ನು ಗುರುವಾರದ ದಿವಸ ತೆಗೆದುಕೊಂಡಿದ್ದೆ, ಗುರುವಾರದ ಎಂಡ್ ಆಫ್ ದಿ ಡೇ ತೆಗೆದುಕೊಂಡಿದ್ದೆ, ಬಟ್ ಶುಕ್ರವಾರದ ದಿವಸ ಮಾರ್ಕೆಟ್ ಒನ್ ಸೈಡ್ ಮೂವ್ಮೆಂಟ್ ಅನ್ನು ಕೊಟ್ಟಿದೆ. ನೀವಿಲ್ಲಿ ಚಾರ್ಟ್ ನಲ್ಲಿ ಕೂಡ ನೋಡಬಹುದು, ನಿಫ್ಟಿಯ ಚಾರ್ಟ್ ನಲ್ಲಿ ಕಂಟಿನ್ಯೂಸ್ ಆಗಿ ಒಂದು 200 ಪಾಯಿಂಟ್ ಗಳ ಅಪ್ಸೈಡ್ ಮೂವ್ಮೆಂಟ್ ಅನ್ನು ನಿಫ್ಟಿ ಕೊಟ್ಟಿರೋದ್ರಿಂದ ನಮ್ಗೆ ರೇಂಜ್ ಇರೋದೇ 350-400 ಪಾಯಿಂಟ್ ಗಳಾಗಿರೋದ್ರಿಂದ ಅಪ್ಸೈಡ್ ನಲ್ಲಿ ನಮಗೆ ತುಂಬಾ ಪ್ರಾಬ್ಲಮ್ ಆಯಿತು. ಹೀಗಾಗಿ ನಾನು ಅಡ್ಜಸ್ಟ್ಮೆಂಟ್ ಗಳನ್ನೆಲ್ಲ ಕೊಟ್ಟು ಈ ಟ್ರೇಡ್ ಅನ್ನು ಅಡ್ಜಸ್ಟ್ ಮಾಡಿ ಇಟ್ಟಿದ್ದೇನೆ. ಇನ್ನು ಈ ಟ್ರೇಡ್ ನ ಕಂಪ್ಲೀಟ್ ಅನಾಲಿಸಿಸ್ ಅನ್ನು ನೋಡ್ಬೇಕಂತ ಆದ್ರೆ ನಾವು ಇಲ್ಲಿ ಅನಲೈಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗ್ತದೆ. ಇದರಲ್ಲಿ ಹೆಜ್ಜಿಂಗ್ ಸ್ಟ್ರಾಟಜೀಸ್ ನ ಆಪ್ಷನ್ ಅನ್ನು ಮಾತ್ರ ನೋಡ್ಬೇಕು ಅಂದ್ರೆ ನಾನು ಇದನ್ನೆರಡನ್ನು ಡಿಸೆಲೆಕ್ಟ್ ಮಾಡ್ತೇನೆ. ಈಗ ನಮ್ಗೆ ಮುಂದಿನ ವಾರಕ್ಕೆ ತೆಗೆದುಕೊಂಡಿರುವ ಹೆಜ್ಜಿಂಗ್ ಸ್ಟ್ರಾಟಜಿಯ ಟ್ರೇಡ್ ನ ಕಂಪ್ಲೀಟ್ ಡೀಟೇಲ್ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಟ್ರೇಡ್ ನಲ್ಲಿ ನಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ
96,800 ರೂಪಾಯಿಗಳ ಪ್ರಾಫಿಟ್ ಮಾಡುವ ಸಾಧ್ಯತೆ ಇದೆ. ಬಟ್ ಈ ವಾರ ನಾನು ಟಾರ್ಗೆಟ್ ಮಾಡ್ತಾ ಇರೋದು ಮತ್ತದೆ 30,000-35,000 ಪ್ರಾಫಿಟ್ ಗೆ. ಮಾರ್ಕೆಟ್ ಈಗ ಟ್ರೇಡ್ ಆಗ್ತಾ ಇದೆ 18,500 ನ ಲೆವೆಲ್ ನಲ್ಲಿ. ನಮಗೆ ಡೌನ್ ಸೈಡ್ ಗೆ ರೇಂಜ್ ಇರುವಂತದ್ದು 18,150, ಅಂದ್ರೆ ಡೌನ್ ಸೈಡ್ ಗೆ 350 ಪಾಯಿಂಟ್ ಗಳ ರೇಂಜ್ ಇದೆ. ಅಪ್ ಸೈಡ್ ಗೆ 18,739, ಅಂದ್ರೆ ಅಪ್ ಸೈಡ್ ಗೆ ಸುಮಾರು ನಮಗೆ ಒಂದು 240 ಪಾಯಿಂಟ್ಸ್ ಗಳ ರೇಂಜ್ ಇದೆ. ಇನ್ನು ಪ್ರಾಬಿಲಿಟಿ ಆಫ್ ಪ್ರಾಫಿಟ್ ನೋಡಬಹುದು, ತುಂಬಾ ಡಿಕ್ಲೈನ್ ಆಗಿದೆ. ಹಿಂದಿನ ಎಲ್ಲಾ ವಿಡಿಯೋಗಳಲ್ಲಿ ನಾನು ತೋರಿಸುವಾಗ ಈ ಪ್ರಾಬಿಲಿಟಿ ಆಫ್ ಪ್ರಾಫಿಟ್ 90% ಗಿಂತ ಮೇಲಿತ್ತು. ಕಳೆದ ವಾರದ ವಿಡಿಯೋದಲ್ಲಿ ನಾನು ಇದನ್ನು ತೋರಿಸುವಾಗ 86% ನ ಲೆವೆಲ್ ಅಲ್ಲಿ ಇತ್ತು. ಮುಂದಿನ ವಾರಕ್ಕೆ ತೆಗೆದುಕೊಂಡಿರುವ ಟ್ರೇಡ್ ನಲ್ಲಿ ಇದು 78% ಗೆ ಡೌನ್ ಆಗಿದೆ. ಇದರ ಅರ್ಥ ಏನಂದ್ರೆ ನಾನು ರಿಸ್ಕ್ ಅನ್ನು ಜಾಸ್ತಿ ಮಾಡಿಕೊಂಡಿದ್ದೇನೆ, ಹೀಗಾಗಿ ಪ್ರಾಫಿಟ್ ನ ಪ್ರಾಬಿಲಿಟಿ ಸ್ವಲ್ಪ ಡೌನ್ ಆಗ್ತದೆ. ಬಟ್ ಇಲ್ಲಿ ಪ್ರಾಫಿಟ್ ಆಗುವ ಅಮೌಂಟ್ ಏನಿದೆ ಇದು ನಮಗೆ ಜಾಸ್ತಿ ಆಗ್ತದೆ. ಅದೇ ರೀತಿ ಇನ್ ಕೇಸ್ ಲಾಸ್ ಆಗುವ ಸಾಧ್ಯತೆ ಕೂಡ ನಮಗೆ ಇಲ್ಲಿ ಇನ್ಕ್ರೀಸ್ ಆಗ್ತದೆ. ಸೊ ಶುಕ್ರವಾರದ ದಿವಸ ಮಾರ್ಕೆಟ್ ಆಲ್ರೆಡಿ ಒಂದು 200 ಪಾಯಿಂಟ್ಸ್ ನ ಮೂಮೆಂಟ್ ಅನ್ನು ಕೊಟ್ಟಿರೋದ್ರಿಂದ ಸೋಮವಾರ ಮತ್ತೆ ಮಂಗಳವಾರ ಒಂದು ಸೈಡ್ ವೇಸ್ ಮೂಮೆಂಟ್ ಅನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಈ ರೀತಿ ಸೈಡ್ ವೇಸ್ ಮೂಮೆಂಟ್ ಬಂತು ಅಂದ್ರೆ ನಾವು ಈ ವಾರ ಕೂಡ ಒಂದು ಒಳ್ಳೆಯ ಪ್ರಾಫಿಟ್ ನಲ್ಲಿ ಕ್ಲೋಸ್ ಆಗುವ ಸಾಧ್ಯತೆ ಇದೆ. ಇನ್ನು ಈ ಒಂದು ಹೆಜಿಂಗ್ ಸ್ಟ್ರಾಟಜಿ ಶುಕ್ರವಾರದ ಅಂತ್ಯಕ್ಕೆ ಕೇವಲ 927 ರೂಪಾಯಿಗಳ ಪ್ರಾಫಿಟ್ ನಲ್ಲಿ ಕ್ಲೋಸ್ ಆಗಿದೆ. ನಾವು ಇದನ್ನು ಸೋಮವಾರದ ದಿವಸ ಯಾವ ರೀತಿ ಅಡ್ಜಸ್ಟ್ ಮಾಡ್ತೇವೆ ಅನ್ನೋದ್ರ ಮೇಲೆ ನಮ್ಮ ಪ್ರಾಫಿಟ್ ಅಥವಾ ಲಾಸ್ ಡಿಪೆಂಡ್ ಆಗ್ತದೆ. ಇನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡುವಾಗ ಈ ಒಂದು ಆಪ್ಷನ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ದೆ, 17,500 ನ ಪುಟ್ ಆಪ್ಷನ್ ಜೂನ್ ಮಂತ್ ನ ಎಂಡ್ ಎಕ್ಸ್ಪೈರಿ. ಬಟ್ ಇದು 150 ಕ್ವಾಂಟಿಟಿಯನ್ನು ನಾನು ತೆಗೆದುಕೊಂಡಿದ್ದೆ. ಬಟ್ ನಿಫ್ಟಿ ಒಂದು ಸ್ಟ್ರಾಂಗ್ ಬುಲಿಶ್ ಮೂಮೆಂಟ್ ಅನ್ನು ಕೊಟ್ಟಿರೋದ್ರಿಂದ ಇದು ಆಲ್ಮೋಸ್ಟ್ ತನ್ನ ಪ್ರೀಮಿಯಂ ಅನ್ನು ಕಳ್ಕೊಂಡಿದೆ. ಅದಕ್ಕೆ ಹೆಚ್ಚಾಗಿ ನಾನು ಈ ಒಂದು ಪ್ರೀಮಿಯಂ ಅನ್ನು ಸೆಲ್ ಮಾಡಿರುವಂತದ್ದು 150 ಕ್ವಾಂಟಿಟಿಯಲ್ಲಿ. ಸೊ ಜೂನ್ ಮಂತ್ ನ ಎಂಡ್ ನವರೆಗೆ ನಾನು ಸ್ವಲ್ಪ ಸ್ವಲ್ಪದಾಗಿ ಚಿಕ್ಕ ಚಿಕ್ಕ ಪ್ರೀಮಿಯಂ ಅನ್ನು ಸೆಲ್ ಮಾಡ್ತಾ ಈ ಒಂದು ಲಾಸ್ ಏನಿದೆ ಇದನ್ನು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಆಲ್ರೆಡಿ ಇದಕ್ಕಿಂತ ಮುಂಚಿನ ವಾರ ನಾವು ಇದೇ ರೀತಿ ಪ್ರೀಮಿಯಂ ಅನ್ನು ಸೆಲ್ ಮಾಡಿ ಒಂದು 3,000 ರೂಪಾಯಿಗಳ ಪ್ರಾಫಿಟ್ ಅನ್ನು ಮಾಡಿದ್ದೇವೆ. ಅಂದ್ರೆ 12,800 ಲಾಸ್ ನಲ್ಲಿ ಇದೆ, 3,000 ನಾವು ಇದರಲ್ಲಿ ಲೆಸ್ ಮಾಡಿದ್ವಿ ಅಂತ ಅಂದ್ರೆ ನಾವು ಆಕ್ಚುಯಲ್ ಆಗಿ 9,800 ರೂಪಾಯಿಗಳ ಲಾಸ್ ಅಲ್ಲಿ ಇದ್ದೇವೆ. ಈ ಒಂದು ಸೆಲ್ ಮಾಡಿರೋ ಆಪ್ಷನ್ ಅಲ್ಲಿ ನನಗೆ ಮ್ಯಾಕ್ಸಿಮಮ್ 1,500 ರೂಪಾಯಿ ಪ್ರಾಫಿಟ್ ಆಗುವ ಸಾಧ್ಯತೆ ಇದೆ. ಇದೇ ರೀತಿ ನಾನು ಪ್ರತಿ ವಾರ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಪ್ರೀಮಿಯಂ ಅನ್ನು ಸೆಲ್ ಮಾಡ್ತಾ ಈ ಒಂದು ಲಾಸ್ ಅನ್ನು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ರಿವರ್ಸಲ್ ಬಂತು ಅಂತ ಅಂದ್ರೆ ಇದರಲ್ಲಿ ಕೂಡ ನಮಗೆ ಆಗಿರುವ ಲಾಸ್ ಏನಿದೆ ಕಡಿಮೆ ಆಗುವ ಸಾಧ್ಯತೆ ಇದೆ. ಸೊ ಓವರ್ ಆಲ್ ಆಗಿ ವಾರದ ಅಂತ್ಯಕ್ಕೆ 18,300 ರೂಪಾಯಿಗಳ ಒಂದು ಲಾಸ್ ನಲ್ಲಿ ಟ್ರೇಡ್ ರನ್ ಆಗ್ತಾ ಇದೆ. ಹಾಗೂ ಈ ವಾರದಲ್ಲಿ ನಾವು ಈಗಾಗಲೇ 33,000 ಪ್ರಾಫಿಟ್ ಅನ್ನು ಬುಕ್ ಮಾಡಿದ್ದೇವೆ. ಸೊ ಮುಂದಿನ ವಾರ ನಾನು ಈ ಒಂದು ಟ್ರೇಡ್ ಅನ್ನು ಯಾವ ರೀತಿ ಅಡ್ಜಸ್ಟ್ ಮಾಡ್ತೇನೆ, ಯಾವ ರೀತಿ ಪ್ರಾಫಿಟ್ ಆಗ್ತದೆ ಅಥವಾ ಲಾಸ್ ಆಗ್ತದ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಅಲ್ಲಿವರೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಸ್ ಯೂಶುವಲ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.